ಎಸ್ ಸರ್. ನೆಕ್ಸ್ಟು ಕುಮಾರ್ ಸಾಹೇಬ್ ಅವ್ರ ಕಥೆ ಇಷ್ಟ ಆಯಿತು, ರಾಜಕಾರಣ ಏನೋ ಒಂದು ರೀತಿ ಬೇಜಾರಾಗಿಬಿಟ್ಟಿದೆ, ಇಲ್ಲ ಆಸಕ್ತಿ ಇಲ್ಲ ಅಂತ ಹೇಳ್ತಾಯಿದ್ರು. ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ, ವಾರ್ನ್ ಮಾಡಿದ್ದಾರೆ. ಏನು ಮಾಡ್ತಿದ್ದೀರ ನೀವು, ಇಷ್ಟು ದಿನ ಏನು ಮಾಡ್ತಾಯಿದ್ರಿ, ಈಗ ಕೆಲವೊಂದಿಷ್ಟು ಸಾವು ನೋವುಗಳಾದಮೇಲೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ, ನೀವು ಏನು ಮಾಡ್ತಾಯಿದ್ದೀರ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೊಪ್ಪಳ ವಿಚಾರಕ್ಕೆ. ಎಸ್, ಕೊಪ್ಪಳ ಜಿಲ್ಲೆ ಸೇರಿ ಎಲ್ಲೆಲ್ಲಿ ಕಲುಷಿತ ನೀರು ಕುಡಿದು ಜನ ಆರೋಗ್ಯ ಮತ್ತು ಜೀವಕ್ಕೆ ಸಮಸ್ಯೆ ಆಗಿದೆಯೋ ಆ ಬಗ್ಗೆ ವಿಶೇಷ ತಂಡವನ್ನು ರಚನೆ ಮಾಡಿ ತನಿಖೆ ನಡೆಸುವಂತೆ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಬಗ್ಗೆ ಸೂಚನೆಯನ್ನು ನೀಡಿದ್ದಾರೆ. ಸೋಮವಾರ ಅಂದರೆ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಇಂದು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಸಭೆಯನ್ನು ನಡೆಸಿದರು. ಈ ವೇಳೆ ಕಲುಷಿತ ನೀರು ಸೇವಿಸಿ ಸಾವಿಗೀಡಾದ ಪ್ರಕರಣದ ಸಂಭವಿಸಿದರೆ ಒಂದು ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯನ್ನು ಹೊಣೆ ಮಾಡಿ ಅವರನ್ನು ಅಮಾನತು ಮಾಡ್ತೀನಿ ಅಂತ ಕೂಡ ಸಿ ಎಂ ಸಿದ್ದರಾಮಯ್ಯನವರು ಎಚ್ಚರಿಕೆಯನ್ನು ಕೊಟ್ಟರು. ಏನಾದರೂ ಕಲುಷಿತ ನೀರು ಪ್ರಕರಣ ಸಂಭವಿಸಿದರೆ, ಅನಾರೋಗ್ಯ ಸಾವು ಈ ಥರ ಸಂಭವಿಸಿದರೆ ಅದಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯೇ ಹೊಣೆ, ಅವ್ರದ್ದು ಅದು ಇನ್ಚಾರ್ಜ್, ಅವ್ರು ನೋಡ್ಕೊಬೇಕು. ಎಲ್ಲ ಜನರಿಗೆ ನೀರನ್ನು ಕುಡಿಯುವ ಶುದ್ಧ ನೀರನ್ನು ತಲುಪಿಸುವಂಥ ಕೆಲಸವನ್ನು ಆಯಾ ಜಿಲ್ಲೆಗಳ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಾಡಬೇಕು, ಸಿ ಇಒ ಮಾಡಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಮೊದಲು ಕುಡಿತ ಏನು ಕಲುಷಿತ ನೀರು ಸೇವನೆ ಮಾಡಿ ಅನಾಹುತ ಸಂಭವಿಸಿದಾಗಲೇ ಯಾಕೆ ಎಚ್ಚೆತ್ಕೊಳ್ಳಿ, ನೀವು ಆರಂಭದಲ್ಲಾಯಿತು, ರಾಯಚೂರಲ್ಲೆಲ್ಲ ಆಯಿತು, ಯಾಕೆ ನೀವು ಎಚ್ಚೆತ್ಕೊಂಡಿಲ್ಲ, ಮತ್ತೆ ಘಟನೆ ಮರುಕಳಿಸ್ತಾ ಇದೆ, ನೀವು ಏನು ಮಾಡ್ತಾ ಇದ್ದೀರಾ, ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡೋದಲ್ಲ, ಹೋಗಿ ಹಳ್ಳಿಗಳಿಗೆ ಹೋಗಿ ವಾತಾವರಣ ಚೆಕ್ ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಧ್ಯಯನ ಮಾಡಿ ಏನು ಪ್ರಾಬ್ಲಮ್ಮು, ಯಾಕೆ ನೀರು ಸಿಗ್ತಾ ಇಲ್ಲ, ಇದೆಲ್ಲವನ್ನು ಚರ್ಚೆ ಮಾಡಿ ಅಂದ್ಬಿಟ್ಟು ಅಧಿಕಾರಿಗಳಿಗೆ ವಾರ್ನ್ ಮಾಡಿದ್ರು ಸಿ ಎಮ್ಮು. ಸೊ ಇದೇ ವೇಳೆ ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಏನು ತೊಂದರೆ ಆಗಿದೆ ಅದನ್ನೆಲ್ಲ ನೋಡಿ ತನಿಖೆ ಮಾಡಿ ಅಂತ ಆದೇಶ ಮಾಡಿದ್ರು. ಸಭೆಯಲ್ಲಿ ಸಚಿವರಾದ ಕೃಷ್ಣ ಬೈರೇಗೌಡ, ಪ್ರಿಯಾಂಕರಿಗೆ ಕೂಡ ಇದ್ದರು, ಪಂಚಾಯತ್ ಸಚಿವರು ಪ್ರಿಯಾಂಕರಿಗೆ ಮತ್ತು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ. ಏನು ತೊಂದರೆ ಆಗಿದೆ ಅಂತ ನೋಡಿಕೊಳ್ಳಿ ಅಂತ ಎಲ್ಲರಿಗೂ ಹೊಣೆಗಾರಿಕೆಯನ್ನು ಒಪ್ಪಿಸಿದ್ದಾರೆ. ವರದಿಯನ್ನು ಕೊಡಿ ಶೀಘ್ರವಾಗಿ, ಏನೆಲ್ಲ ಸಮಸ್ಯೆ ಆಯಿತು, ಘಟನೆಗೆ ಏನು ಕಾರಣ ಅಂತ ಕಲುಷಿತ ನೀರು ಸೇವನೆ ಮಾಡಿ ಮೂರ್ನಾಲ್ಕು ಜನ ಸಾವನ್ನಪ್ಪಿದ್ರು. ಸೊ ಈ ಒಂದು ಘಟನೆಗಳು ಮರುಕಳಿಸಬಾರ್ದು ಅನ್ನೋದು ಸಿ ಎಂ ಸಿದ್ದರಾಮಯ್ಯನವರ ಕಾಳಜಿ ಆಗಿತ್ತು. ವಾರ್ನ್ ಕೂಡ ಇದೇ ವಿಚಾರಕ್ಕೆ ಮಾಡಿದ್ದಾರೆ. ಸೊ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು, ಇನ್ನೂ ಕೂಡ ನಾವು ಕನಿಷ್ಠ ಕುಡಿಯೋ ನೀರು ವಿಚಾರಕ್ಕೂ ಕೂಡ ನಾವು ಸರಿಯಾಗಿ ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಮಾತನಾಡಿ ಪ್ರಯೋಜನ ಏನು? ನಾವು ಚಂದ್ರಲೋಕಕ್ಕೆ ಸೂರ್ಯನಿಗೋ ಇನ್ನೊಂದು ಗ್ರಹಕ್ಕೋ ಮನುಷ್ಯನ ಕಳಿಸ್ತಾನೇ ಇದ್ದೀವಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಮಾತನಾಡ್ತೀವಿ, ಆಮೇಲೆ ಕೃತಕ ಬುದ್ಧಿಮತ್ತೆ ಬಗ್ಗೆ ಮಾತಾಡ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತೀವಿ. ಜಗತ್ತು ಎಲ್ಲೆಲ್ಲೋ ಹೋಗ್ಬಿಡ್ತಾ ಇದೆ, ಬಟ್ ನಾವಿನ್ನೂ ಕುಡಿಯೋ ನೀರಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕುಡಿಯೋ ನೀರಿಲ್ಲದೆ ಕಲುಷಿತ ನೀರನ್ನು ಕುಡಿದು ಜನ ಸಾಯುವಂಥ ಪರಿಸ್ಥಿತಿ ಇನ್ನೂ ಇದೆ ನಮ್ಮಲ್ಲಿ ಅಂದರೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಒಂದು ಅಟ್ಲೀಸ್ಟ್ ಅವ್ರು ಮಾಡೋ ಕೆಲಸಕ್ಕೆ ಏನು ಕೆಲಸ ಮಾಡ್ತಾಯಿದ್ದಾರೆ, ಜನರಿಗೆ ಒಂದು ರೀತಿ ಸೇವೆ ಕೊಡಬೇಕಾದಂಥ ಒಂದು ಕನಿಷ್ಠ ಪರಿಜ್ಞಾನ ಇಲ್ಲ ಅಂದರೆ ಏನಿದ್ದು ಏನು ಪ್ರಯೋಜನ? ಸೊ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಗರಂ ಆಗಿದ್ದಾರೆ, ನೋಡೋಣ ಇನ್ನಾದರೂ ಎಚ್ಚೆತ್ಕೊಳ್ತಾರಾ ಅಂತ. ಎಸ್, ಇನ್ನು ಮತ್ತೆ ಚುನಾವಣೆಗೆ